ಬ್ಯಾಚುಲರ್ ಆದರೂ ರೂಮ್ ನೀಟಾಗಿ ಇಟ್ಕೊಂಡಿದ್ದಾರೆ. ಎಸ್ ಮೇಡಮ್, ಹುಡುಗ ತುಂಬ ಡಿಸಿಪ್ಲಿನ್. ಅವ್ರೆಲ್ಲಿ ಕೆಲಸ ಮಾಡ್ತಿದ್ರು ಸರ್? ಅದೇ ಮೇಡಮ್, ಎಚ್ ಎಲ್ ಹತ್ರ ಪ್ರೈವೇಟ್ ಕಂಪ್ನಿಲಿ ಎಂಜಿನಿಯರ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ ಮೇಡಮ್. ಮಾತಾಡಿಸಿದಾಗ ಸೂಸೈಡ್ ಯಾಕೆ ಮಾಡ್ಕೊಂಡೆ ಅಂತ ಕೇಳಿದಾಗ ನಾ ಮಾಡ್ಕೊಂಡಿಲ್ಲ ಅನ್ನೋ ಥರ ತಲೆ ಆಡಿಸ್ತ. ಕಾರ್ತಿಕ್ ರೂಮಲ್ಲಿ ಅವರೊಬ್ಬರೇ ಇದ್ರು, ಅವ್ರಿಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರು. ಆದರೂ ಈ ಲಿಪ್ಸ್ಟಿಕ್ ಐಲೈನರ್ ಅವ್ರ ರೂಮಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಅದು ಯೂಸ್ ಮಾಡಿರೋದು ಅಂದರೆ ಕಾರ್ತಿಕ್ ಸೂಸೈಡ್ ಮಾಡ್ಕೊಂಡಿದ್ದ ದಿನ ಯಾರೋ ಹೆಂಗಸು ರೂಮ್ಗೆ ಹೋಗಿದ್ದಾರೆ. ಅದು ಯಾರಿರ್ಬೋದು? ಅಜಯ್ ಹೇಳಿದ ಪ್ರಕಾರ ನಾನು ಈ ಭೂಮಿ ಮೇಲೆ ಇರಲ್ಲ, ಸತ್ತೋಗ್ತೀನಿ ಅಂತ ಯಾರಿಗೂ ಮೆಸೇಜ್ ಮಾಡಿದ್ದಾರೆ. ಆದರೆ ಡೆತ್ ನೋಟು ಇಲ್ಲ, ನನಗೆ ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಹೇಳಿಕೊಂಡೂ ಇಲ್ಲ. ಹಾಗಾದರೆ ಓನರ್ ಅವ್ರ ವೈಫ್ ಹೇಳ್ದಂಗೆ ಫೈನಾನ್ಸ್ ಅವ್ರು ಬಂದು ಗಲಾಟೆ ಮಾಡಿದ್ರು ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರ್ಬೋದಾ? ಯಾವುದಕ್ಕೂ ಒಂದ್ಸತಿ ಆ ಫೈನಾನ್ಸರ್ನ ಮೀಟ್ ಮಾಡೋದೇ ಒಳ್ಳೆಯದು. ಹೇಳ ಅಜಯ್. ಅಕ್ಕ, ಕಾರ್ತಿಕ್ ನಂಬರಿಂದ ಒಂದು ಮೆಸೇಜ್ ಹೋಗಿದೆ. ಏನು ಮೆಸೇಜು? ಅದು, ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ಈ ಭೂಮಿನೇ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರ್ದೇನಕ್ಕ. ಹೌದಾ ಅಜಯ್, ಅವ್ರ ಮೊಬೈಲ್ ಬ್ಯಾಕಪ್ ಎಲ್ಲ ಮೇಲಕ್ಕೆ ಸಿಂಕ್ ಆಗಿರುತ್ತಲ್ಲ? ಹಾಂ ಹೌದು, ಇರುತ್ತಕ್ಕ. ಹಾಗಾದರೆ ಅದನ್ನು ಕಲೆಕ್ಟ್ ಮಾಡೋ ಪ್ರಯತ್ನ ಮಾಡು. ನನಗನ್ಸೋ ಪ್ರಕಾರ ಈ ಸೂಸೈಡಿಂದ ಬೇರೆ ಏನೋ ಇದೆ. ಅದೇನು ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಮೊದಲು ಕಾರ್ತಿಕ್ ರಿಕವರಿ ಆಗಬೇಕು. ನೋಡೋಣ. ಸರಿ ಅಕ್ಕ, ನಾನು ಆ ನಂಬರ್ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದೀನಿ, ಏನಾದರೂ ಗೊತ್ತಾದರೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಹಾಗೆ ನಾನು ಕಾರ್ತಿಕ್ಗೆ ಫೈನಾನ್ಸ್ ಕೊಟ್ಟಿದ್ರಲ್ಲ, ಅವ್ರನ್ನ ವಿಚಾರ್ಸಕ್ಕೆ ಹೋಗ್ತಿದ್ದೀನಿ. ಸರಿ ಅಕ್ಕ, ಬಾಯ್. ಕಾರ್ತಿಕ್ ಅನ್ನೋರು ಲೋನ್ ಡೀಟೇಲ್ಸ್ ತಿಳ್ಕೊಳಕ್ ಬಂದಿದ್ದೀನಿ. ಅದನ್ನ ನೀವು ತೀರ್ಸಿರಾ? ಇಲ್ಲ ಸರ್, ಕಾರ್ತಿಕ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಅದು ನಿಮ್ಮ ಹುಡುಗರು ಅವ್ರ ಮನೆಗೆ ಹೋಗಿ ಬೆದರಿಕೆ ಹಾಕಿ ಬಂದ್ಮೇಲೆ. ಮೇಡಮ್, ಅವ್ನು ಬದುಕಿದಂತಾನೆ? ಬದುಕೇ ಇದ್ದಾರೆ. ಮೇಡಮ್, ನಮ್ಮ ಹತ್ರ ಫೈನಾನ್ಸ್ ತೊಗೊಂಡವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಮನೆಯವ್ರಿಗಿನ ನಾವೇ ತುಂಬ ಟೆನ್ಷನ್ ಆಗ್ತೀವಿ ಮೇಡಮ್. ನನಗೆ ಅವ್ರ ಲೋನ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ನಲ್ಲ, ಕೊಡ್ತೀರಾ? ಮೇಡಮ್, ಆ ಕಾರ್ತಿಕ್ ವೆಹಿಕಲ್ ಲೋನು, ಪರ್ಸ್ನಲ್ ಲೋನ್ ಅಂತ ಬೇರೆ ಬೇರೆ ಲೋನ್ ತೊಗೊಂಡಿದ್ದಾನೆ ಮೇಡಮ್. ಮೊದಲೆಲ್ಲ ಟೈಮಿಂಗ್ ಸರಿಯಾಗಿ ಕಟ್ತಾ ಇದ್ದ, ಇತ್ತೀಚೆಗೆ ಕಟ್ತಾನೇ ಇರಲಿಲ್ಲ ಮೇಡಮ್. ಅದಕ್ಕೆ ನಮ್ಮ ಹುಡುಗರನ್ನ ಮನೆ ಹತ್ರ ಕಳಿಸಿ ಅವಾಜ್ ಹಾಕ್ಸಿದ್ವಿ. ಇಷ್ಟಕ್ಕೆ ಅವ್ನು ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಮೇಡಮ್. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ. ಯಾಕಂದರೆ ನೀವು ಕಳಿಸಿದ ಹುಡುಗರು ಬೆದರಿಕೆ ಹಾಕಿದ್ರಿಂದನೇ ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿರೋದು. ನಾವು ಅವ್ರಿಗೆ ಕೊಲೆ ಬೆದರಿಕೆ ಹಾಕಿಲ್ಲ ಮೇಡಮ್. ಫೈನಾನ್ಸಿಯರ್ ಆಗಿ ಇಷ್ಟು ಮಾತಾಡಿಲ್ಲ ಅಂದರೆ ನಮ್ಗೆ ದುಡ್ಡು ವಸೂಲಾಗೋದಾದ್ರೂ ಹೇಗೆ ಮೇಡಮ್? ಅದಕ್ಕೆ ನ್ಯಾಯವಾದ ದಾರಿ ಇರುತ್ತೆ, ಅದ್ರ ಮೂಲಕ ಹೋಗ್ಬೋದಿತ್ತು ತಾನೆ? ಅವಶ್ಯಕತೆ ಬಂದರೆ ನೀವು ಸ್ಟೇಷನ್ಗೆ ಬರಬೇಕಾಗತ್ತೆ, ನಾನೇನು ಬರ್ತೀನಿ. ಈ ಹುಡುಗರಿಗೆ ಸುಮ್ಮನೆ ಎದುರಿಸ್ಬಿಟ್ಟು ಬನ್ನಿ ಅಂದರೆ ತಲೆನೋವು ಮಾಡಿ ಇಟ್ಬಿಟ್ಟು ಬಂದಿದ್ದಾರೆ. ಹಲೋ ಸರ್, ಸುಗಂಧ ಹಾಸ್ಪಿಟ್ಲಿಂದ ಡಾಕ್ಟರ್ ಮಾತಾಡ್ತಾ ಇದ್ದೀನಿ. ಹಾಂ ಹೇಳಿ ಡಾಕ್ಟರ್. ಕಾರ್ತಿಕ್ ಅವ್ರಿಗೆ ಪ್ರಜ್ಞೆ ಬತ್ತಾ? ಇಲ್ಲ ಸರ್, ಅವ್ರು ತುಂಬ ಸೀರಿಯಸ್ ಆಗಿದ್ದಾರೆ, ನೀವು ತಕ್ಷಣ ಬಂದರೆ ಒಳ್ಳೆಯದು. ಸರಿ, ನಾನು ಇವಾಗಲೇ ಬರ್ತೀನಿ. ಓಕೆ ಸರ್. ಫೈನಾನ್ಷಿಯರ್ ಹೇಳಿದ ಪ್ರಕಾರ ನಾವು ವಾರ್ನ್ ಮಾಡಿದ್ದಂತೂ ನಿಜ ಮೇಡಮ್, ಆದರೆ ಅವ್ರು ಸೂಸೈಡ್ ಮಾಡ್ಕೊಂಡಿರೋದು ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೂ ವಾರ್ನಿಂಗ್ ಮಾಡಿದ 2 ದಿನ ಆದಮೇಲೆ ಯಾಕೆ ಸೂಸೈಡ್ ಮಾಡ್ಕೋಬೇಕು? ಹೇಳು ಅಜಯ್. ಅಕ್ಕ, ಕಾರ್ತಿಕ್ ಅವ್ರ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತಕ್ಕ. ಹೌದಾ? ಹಾಂ ಅಕ್ಕ, ಅದಕ್ಕೆ ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಸರಿ, ನೀನು ಅಲ್ಲಿ ಹೋಗಿರು, ನಾನು ಬರ್ತೀನಿ. ಸರಿ ಬನ್ನಿ ಅಕ್ಕ.
ಸರ್, ನಿಮ್ಮ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಹತ್ರ ಮುಂಚೆ ಏನಾದರೂ ಮಾತಾಡಿದ್ರ? ಇಲ್ಲ ಮೇಡಮ್, ಏನು ಹೇಳಲಿಲ್ಲ. ಮೊನ್ನೆನು ಮನೆಗೂ ಫೋನ್ ಮಾಡಿ ಚೆನ್ನಾಗಿ ಮಾತಾಡಿದ್ದ. ಅವ್ರು ಯಾಕೆ ಹೀಗೆ ಮಾಡ್ಕೊಂಡ್ರು ಅಂತ ನಿಮ್ಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಮೇಡಮ್. ಒಬ್ಬನೇ ಮಗ, ಚೆನ್ನಾಗಿ ಬೆಳೆಸ್ದೆ, ಚೆನ್ನಾಗಿ ಓದಿಸ್ದೆ, ಅವನು ಹೆಸರು ತಂದ ಮೇಡಮ್. ಆದರೆ ಈ ರೀತಿ ಮಾಡ್ಕೋತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ನಿಮ್ಮ ಮಗನಿಗೇನಾದರೂ ಕೆಟ್ಟ ಅಭ್ಯಾಸಗಳಿತ್ತ? ಇಲ್ಲ ಮೇಡಮ್, ಅವನಿಗೆ ಯಾವುದರ ಅಭ್ಯಾಸನೂ ಇರಲಿಲ್ಲ. ನಿಮ್ಮ ಮಗ ಯಾರನ್ನಾದ್ರೂ ಪ್ರೀತಿಸ್ತಿದ್ನ? ಗೊತ್ತಿಲ್ಲ ಮೇಡಮ್, ಅವ್ನು ಯಾವತ್ತೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಮತ್ತೆ ಕಾರ್ತಿಕ್ ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ, ಅದ್ರ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತಿಲ್ಲ ಮೇಡಮ್, ಆದರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದಿದ್ದು ನಿಜ. ಆದರೆ ಯಾವತ್ತೂ ಅದನ್ನು ಅವನು ತಲೆಗೆ ಹಾಕಿರಲಿಲ್ಲ ಮೇಡಮ್. ನಾವು ಓದೋದಕ್ಕಿಂತ ನಾನು ಸ್ವಲ್ಪ ಸಾಲ ಮಾಡಿದ್ದೆ ಮೇಡಮ್. ಅವನ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಅವನ ಸಂಬಳದಿಂದ ಸಾಲ ತೀರ್ಸೋಣ ಅಂತ ಅಂದ್ಕೊಂಡಿದ್ದೆ ಮೇಡಮ್. ಕೇಳಿದಾಗಲೆಲ್ಲ ದುಡ್ಡು ಕಳಿಸ್ತಾ ಇದ್ದೆ ಮೇಡಮ್, ಯಾವುದಕ್ಕೂ ಕಮಿಟ್ ಮಾಡಿರಲಿಲ್ಲ. ಅವನು ಒಂದು ಗಾಡಿ ತಗೊಂಡಿದ್ದ, ಅದಕ್ಕೆ ಏನಾರು ಸಾಲ ಮಾಡಿದ್ನೋ ಏನೋ. ಮತ್ತೆ ನಿಮ್ಮ ಹತ್ರ ಗಾಡಿ ತಗೊಳ್ಳೋದಕ್ಕೆ ದುಡ್ಡು ಕೇಳಿರ್ಲಿಲ್ವಾ? ಹೇಳಿದ್ದ ಮೇಡಮ್, ನಾನು ಸ್ವಲ್ಪ ದಿವಸ ಯಾವ್ದಾದ್ರು ದುಡ್ಡು ಅಡ್ಜಸ್ಟ್ ಆದ್ಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ದೆ ಮೇಡಮ್. ಆದರೆ ಅವನು ಅರ್ಜೆಂಟಾಗಿ ಗಾಡಿ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಂಡ ಮೇಡಮ್. ಅಂತ ಅರ್ಜೆಂಟ್ ಏನಿತ್ತು ಸರ್? ಅವನು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಮೇಡಮ್. ಆಫೀಸ್ಗೆ ಬಸ್ಸಲ್ಲಿ ಹೋದರೆ ಸರಿಯಾಗಿ ಟೈಮ್ ಹೋಗೋಕ್ಕಾಗಲ್ಲ ಅಂತ ಗಾಡಿ ತಗೊಂಡಿದ್ದ ಮೇಡಮ್. ಅವ್ರಿಗೆ ಬೇರೆ ಏನಾದರೂ ಸಮಸ್ಯೆ ಇತ್ತು ಅಂತ ನಿಮಗೆ ಅನ್ನಿಸ್ತಿದ್ಯಾ? ಗೊತ್ತಿಲ್ಲ ಮೇಡಮ್, ಆದರೆ ಏನಾದರೂ ಸಮಸ್ಯೆ ಇದ್ದಿದ್ರೆ ನಮ್ಮ ಹತ್ರ ಮಾತಾಡಿರೋನು. ಈ ರೀತಿ ಯಾಕೆ ಮಾಡಿಕೊಂಡು ಗೊತ್ತಿಲ್ಲ ಮೇಡಮ್. ಡಾಕ್ಟರ್, ನನ್ನ ಮಗ ಹೇಗಿದ್ದಾನೆ ಡಾಕ್ಟರ್ ನೋಡಿ, ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ನನ್ನ ಮಗನ ಉಳಿಸ್ಕೊಡಿ ಪ್ಲೀಸ್. ಸಾರಿ ಸರ್, ನಿಮ್ಮ ಮಗನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳೋದು? ಮಗ ಸತ್ತೋಗಿದ್ದಾನೆ ಅಂತ ನನ್ನ ಹೆಂಡತಿ ಹೇಗೆ ಹೇಳಿ? ಮಗ ಸತ್ತೋಗಿದ್ದಾನೆ ಅಂತಂದ್ರೆ ತಾಯಿ ಎದೆ ಹೊಡ್ಕೊಂಡು ಸತ್ತೋಗೋದಿಲ್ವಮ್ಮ?
ಸಮಾಧಾನ ಮಾಡ್ಕೊಳ್ಳಿ ಸರ್. ಇಂಥ ಟೈಮಲ್ಲಿ ನೀವು ಧೈರ್ಯವಾಗಿರಬೇಕು. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಇದು ದೊಡ್ಡ ಮಗ ನೋಡ, ನಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ, ನಮ್ಮನ್ನ ಬಿಟ್ಬಿಟ್ಟು ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಆಗ್ಬೋದು ಸರ್. ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ. ಆಯ್ತು ಸರ್. ಬಾಡಿ ಒಳಗೆ ಏನಾದರೂ ಸಸ್ಪಿಷಿಯಸ್ ಥಿಂಗ್ಸ್ ಸಿಕ್ಕಿದ್ರೆ ನನಗೆ ಇಮಿಡಿಯೇಟ್ ಆಗಿ ತಿಳಿಸಿ. ಶೋರ್ ಸರ್. ಓಕೆ. ಅಜಯ್, ಕಾರ್ತಿಕ್ ಸೂಸೈಡ್ ಬಗ್ಗೆ ನಿಂಗೆ ಏನು ಅನ್ನಿಸ್ತಿದೆ? ಅಕ್ಕ, ನಂಗೆ ಈಗಲೂ ಸೂಸೈಡ್ ಅಲ್ಲ ಅಂತಲೇ ಅನಿಸ್ತಿದೆ. ನೀನು ಯಾಕೆ ಸೂಸೈಡ್ ಮಾಡ್ಕೊಂಡೆ ಅಂತ ಕೇಳಿದಾಗ ಅವ್ನು ಇಲ್ಲ ಅಂತ ತಲೆ ಲಾಡಿಸ್ದ. ಏನಾದರೂ ಬರೀತೀಯಾ ಅಂತ ಕೇಳಿದಾಗ ಪೆನ್ನು ಪೇಪರ್ ಕೊಟ್ಟಾಗ ಅವ್ನು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಬರ್ಕೊಟ್ಟ. ಬಟ್ ಅದಕ್ಕೂ ಅವ್ನು ಸೂಸೈಡ್ ಅಟೆಂಪ್ಟ್ಗೂ ಏನು ಸಂಬಂಧ ಅಂತ ನಂಗೆ ಗೊತ್ತಿಲ್ಲ. ಅವ್ರು ಯಾರಿಗೋ ಸೂಸೈಡ್ ಮಾಡ್ಕೋತೀನಿ ಅಂತ ಮೆಸೇಜ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀಯಾ? ಅಕ್ಕ, ಅದನ್ನು ಯಾರೋ ಬೇಕು ಅಂತಲೇ ಕ್ರಿಯೇಟ್ ಮಾಡಿ ಅನ್ನೋ ನಂಬರ್ ಕಳಿಸಿರ್ಬೋದಲ್ವಾ? ಫಾರ್ ಎಕ್ಸಾಂಪಲ್, ನಮ್ಮ ಹಳೆ ಕೇಸಲ್ಲಿ ಇದೇ ರೀತಿ ಆಗಿತ್ತಲ್ವಾ? ಅಕ್ಕ, ನೀವು ಹಾಸ್ಪಿಟ್ಲಲ್ಲಿ ಕಾರ್ತಿಕ್ ಅವ್ರ ತಂದೆನ ಮಾತಾಡ್ಸಿದ್ರಲ್ವಾ, ಅವರೇ ಅಂತ ಹೇಳಿದ್ರು? ನಾನು ಅವ್ರ ಅಪ್ಪ ಹತ್ರ ಹಾಸ್ಪಿಟ್ಲಲ್ಲಿ ಮಾತಾಡಬೇಕಾದ್ರೆ ಅವ್ನು ನಮ್ಮ ಜೊತೆ ತುಂಬ ಚೆನ್ನಾಗಿರ್ತಿದ್ದ. ಏನೇ ಕಷ್ಟ ಬಂದರೂ ನಮ್ಮ ಹತ್ರ ಹಂಚ್ಕೊಳ್ಳೋ ಅವನು. ಆದರೆ ಇದ್ದಕ್ಕಿದ್ದಂಗೆ ಹೀಗೆ ಯಾಕೆ ಸೂಸೈಡ್ ಮಾಡ್ಕೊಂಡೋ ಗೊತ್ತಿಲ್ಲ ಅಂತಂದರು. ಕಾರ್ತಿಕ್ ಅವ್ರು ಯಾಕೆ ಸಾಲ ಮಾಡಿದ್ರು ಅಂತ ಅವ್ರ ತಂದೆಗೂ ಗೊತ್ತಿಲ್ಲ. ಗಾಡಿ ಏನೋ ತಗೋಬೇಕು ಅಂತ ಹೇಳಿದ್ರಂತೆ, ಆದರೆ ಈ ಪರ್ಸನಲ್ ಲೋನ್ ಯಾಕೆ ತಗೊಂಡ್ರು ಅಂತ ಇನ್ನೂ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಅವನ ಖರ್ಚಿಗೆ ಇಲ್ಲ ಮನೆ ಕಳ್ಸೋದಕ್ಕೆ ತಗೊಂಡಿರ್ಬೋದು. ಇಲ್ಲ ಅಜಯ್, ಅವ್ರ ಅಪ್ಪನೇ ಕಾರ್ತಿಕ್ ಖರ್ಚಿಗೆ ದುಡ್ಡು ಕಳಿಸ್ತಿದ್ರಂತೆ. ಹಾಗೆ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ, ಗರ್ಲ್ ಫ್ರೆಂಡು ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ ತಗೊಂಡಿದ್ದ ದುಡ್ಡೆಲ್ಲ ಯಾರಿಗೆ ಕೊಡ್ತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಅಕ್ಕ, ಹಳೆ ಭಾವನಾ ಮರ್ಡರ್ ಕೇಸಲ್ಲಿ ಅನೂಪ್ ಭಾವನಾಯಿಂದ ಸಾಲ ತಗೊಂಡು ಮೋಹನಿಗೆ ಕೊಟ್ಟಂಗೆ ಇಲ್ಲಿ ಕಾರ್ತಿಕ್ ಯಾರಿಂದ ಸಾಲ ತಗೊಂಡು ಬೇರೆಯವ್ರಿಗೆ ಕೊಟ್ಟಿರ್ಬೋದಾ? ಇದ್ರೂ ಇರ್ಬೋದು ಅಜಯ್. ಯಾವುದಕ್ಕೂ ಒಂದ್ಸತಿ ಅವ್ರು ಕೆಲಸ ಮಾಡ್ತಿದ್ದ ಕಂಪನಿಗೆ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಹಾಗೆ ಅವ್ರು ಇಲ್ಲೇ ಓದಿದ್ರಿಂದ ಅವ್ರ ಕಾಲೇಜ್ ಫ್ರೆಂಡ್ಸ್ ನಾನು ವಿಚಾರಿಸೋಣ. ಹ್ಞೂ ಅಜಯ್, ಅವ್ರ ಕಾಲ್ ಡೀಟೇಲ್ಸ್ ತೆಗೆಸು. ಹಾಗೆ ಅವ್ರ ಮೇಲಿಂದ ಅವ್ರ ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ತಗೋ. ಅದಕ್ಕೆ ಈ ಆತ್ಮಹತ್ಯೆ ಹಿಂದೆ ಬೇರೆ ಏನೋ ಇರ್ಬೋದು ಅಂತ ನಿಮಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆಯಾ? ಹ್ಞೂ ದಿವ್ಯ, ಅವ್ರ ರೂಮಲ್ಲಿ ಲಿಪ್ಸ್ಟಿಕ್ ಐಲೈನರ್ ಎಲ್ಲ ಸಿಕ್ಕಿದ್ಮೇಲೆ ಖಂಡಿತ ಡೌಟ್ ಬಂದೇ ಬರುತ್ತೆ. ಮತ್ತೆ ಅವ್ನು ಬ್ಯಾಚುಲರ್ ಅಂತ ಹೇಳಿದ್ರೆ ಅವನ ರೂಮಲ್ಲಿ ಲಿಪ್ಸ್ಟಿಕ್ಕು ಐಲೈನರ್ ಎಲ್ಲ ಸಿಕ್ತಾ? ದಿವ್ಯ, ಅವನ ರೂಮಲ್ಲಿ ಲಿಪ್ಸ್ಟಿಕ್ಕು ಐಲೈನರ್ ಸಿಕ್ಕಿರೋದು ನಿಜ, ಆದರೆ ಅವನ ರೂಮಿಗೆ ಯಾವ ಹುಡುಗಿನೂ ಹೋಗಿರೋದು ಯಾರು ನೋಡಿಲ್ಲ. ಭಾವ, ಆ ಹುಡುಗ ಯಾರಿಗಾದ್ರೂ ಕೊಡಬೇಕು ಅಂತ ಅದನ್ನು ಪರ್ಚೇಸ್ ಮಾಡಿರ್ಬೋದಲ್ವಾ? ಇಲ್ಲ ದಿವ್ಯ, ಯಾರಿಗಾದ್ರೂ ಕೊಡೋದಕ್ಕಾದ್ರೆ ಆ ಥರ ಎಸೆಯೋದಿಲ್ಲ. ಅದು ಅಲ್ಲದೆ ಅದು ಯೂಸ್ ಆಗಿದೆ. ಅಕ್ಕ, ನೀವು ಫೈನಾನ್ಷಿಯರ್ ಹತ್ರ ಹೋದ್ರಲ್ಲ, ಅವ್ರೇನಂತ ಹೇಳಿದ್ರು? ನಮ್ಮ ಹತ್ರ ಬೇರೆ ಬೇರೆ ಥರ ಫೈನಾನ್ಸ್ ತೊಗೊಂಡಿದ್ರು, ಆದರೆ ಟೈಮಿಗೆ ಕಟ್ಟಿರಲಿಲ್ಲ. ಅದಕ್ಕೆ ಹುಡುಗರನ್ನ ಕಳಿಸಿ ವಾರ್ನ್ ಮಾಡಿಸ್ದೆ, ಆದರೆ ಅವ್ರು ಸೂಸೈಡ್ ಮಾಡ್ಕೊಂಡಿರೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಪ್ಲೀಸ್ ಹೋಗ್ಬೇಡ. ಏನ್ ಬರೀ ನೋಡ್ತಾನೆ ಇದ್ರೆ ಈಗ ಏನಾದರೂ ಮಾತಾಡ್ಬೇಕು. ಏನೋ ಕೋಪದಲ್ಲಿ ಒಂದು ಮಾತು ಬೈದ್ನಪ್ಪ, ಅದಕ್ಕೆ ಇಷ್ಟೊಂದು ಮನ್ಸು ಗತ್ಕೊಳೋದ? ಜಾಸ್ತಿ ಯೋಚನೆ ಮಾಡಬೇಡ. ನಾವಿಬ್ರು ಎಷ್ಟು ಸಲ ಮೀಟ್ ಮಾಡಿಲ್ಲ, ಎಷ್ಟು ಸಲ ಹೊರಗಡೆ ಓಡಾಡಿಲ್ಲ. ಭಾವ, ಇದನ್ನೆಲ್ಲ ಯಾರಿಗೆ ಹೇಳ್ತಿದ್ದಾರೆ?
ನನಗೆ ಕೈ ಕೊಟ್ಟು ಬೇರೆ ಹುಡುಗಿನ ಯಾರನ್ನಾರು ಹುಡ್ಕೊಂಡಿದಾರಾ? ನೀನ್ ಅನ್ಕೊಂಡಿರೋದಲ್ಲ ನಿಜಾನೇ, ನಾನು ನಿಜವ್ರು ಅಂತ ಹುಡುಗನೇ. ಏನ್ ಮಾಡೋದು, ನನ್ನ ಡ್ಯೂಟಿನೇ ಅಂತದ್ದು. ನೀನೇನು ಬೇಜಾರು ಮಾಡ್ಕೊಂಬೇಡ ಪ್ಲೀಸ್, ನೀನು ಬೇಜಾರು ಮಾಡ್ಕೊಂಬೇಡ. ಒಂದು ಸಲ ಯೋಚನೆ ಮಾಡು, ನಾ ಇಬ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ, ಎಷ್ಟು ಸಲ ಹೊರಗಡೆ ತಿರುಗಾಡಿಲ್ಲ, ದಿನ ಎಷ್ಟೆಲ್ಲ ಹೋಗಿಡಿಲ್ಲ. ನಾನು ಸ್ಟೇಷನ್ ತುಂಬ ಕೆಲಸ ಇದೆ, ನಾನು ಸಿಗ್ತೀನಿ. ಬಾಯ್, ಗುಡ್ ನೈಟ್. ಬಾಬಾ ಏನು ಏನೇನೋ ಮಾತಾಡ್ತಿದ್ದಾರೆ. ಬೆಳಗ್ಗೆ ಕೇಳ್ತೀನಿ. ಏ ಲೂಸು, ನಿನ್ನ ಹತ್ರನೇ ಕೆಲ ಮಾತಾಡ್ತಿದ್ದಿತ್ತು. ನಿಜವಾಗ್ಲೂ ದದ್ದಿನೇ ಅಲ್ವಾ ಇವಳು? ಮಲ್ಕೊಳ್ಳ ಅಕ್ಕ. ನಾನು ಕಾರ್ತಿಕ್ ಮೊಬೈಲ್ ಬ್ಯಾಕಪ್ ನೋಡಿದ್ಮೇಲೆ ನನಗೆ ಗೊತ್ತಾಗಿದೆ ಏನಂದ್ರೆ, ಕಾರ್ತಿಕ್ ಆಶಾ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ಬೋದು ಅನ್ನೋದು. ಯಾಕಂದ್ರೆ ಅವನು ಪ್ರತಿದಿನ ರಾತ್ರಿ ಆಶಾ ಅನ್ನೋ ಜೊತೆ ಮೆಸೇಜ್ ಮಾಡ್ತಿದ್ದ. ಓಹ್, ಅದಕ್ಕೆ ಇರಬೇಕು ಪಾಸ್ವರ್ಡ್ ಆಶಾ ಅಂತಿಟ್ಟಿರೋದು. ಆಶಾ ಯಾರು ಏನು ಅಂತ ಗೊತ್ತಾಯ್ತಾ? ಇಲ್ಲ ಅಕ್ಕ, ಆದ್ರೆ ಅವ್ನ ಮೊಬೈಲ್ ಬ್ಯಾಕಪ್ ನೋಡಿದಾಗ ಕೆಲವು ಫೋಟೋಸ್ಗಳಿತ್ತು, ಮೋಸ್ಟ್ಲಿ ಅವಳೇ ಅಂತ ನನಗೆ ಅನ್ಸುತ್ತೆ. ಅವ್ನ ಮೊಬೈಲ್ ಬ್ಯಾಕಪ್ ಅಲ್ಲಿ ಅಷ್ಟೆಲ್ಲ ಕಂಟೆಂಟ್ಗಳಿದೆ, ಆದ್ರೆ ಅವ್ನ ಮೊಬೈಲ್ ಮಾತ್ರ ಖಾಲಿ ಇದೆ ಅಕ್ಕ. ಹಾಗೆ ಅವನು ಆಶೆಗೆ ಲಾಸ್ಟ್ ಮೆಸೇಜ್ ಕಳಿಸಿದೇನೆಂದ್ರೆ ನಮ್ಮ ಮದುವೆಗೆ ಸಪೋರ್ಟ್ ಸಿಕ್ಕಿದೆ ಅಂತ. ಮತ್ತೆ ಆ ರೀತಿ ಮೆಸೇಜ್ ಮಾಡಿರೋನು ಸೂಸೈಡ್ ಮಾಡ್ಕೊಳಕ್ ಹೇಗ್ ಸಾಧ್ಯ? ಅದೇ ಅಕ್ಕ, ನಂಗೂ ಗೊತ್ತಾಗ್ತಿಲ್ಲ ಇದು ಆತ್ಮಹತ್ಯೆನೋ ಇಲ್ಲ ಪ್ಲಾನ್ಡ್ ಮರ್ಡರೋ. ಕನ್ಫ್ಯೂಷನ್ ಅಕ್ಕ. ಮೊದಲು ಈ ಆಶಾ ಯಾರು ಅಂತ ಪತ್ತೆ ಮಾಡಬೇಕು, ಆಗೇನಾದ್ರೂ ಸತ್ಯ ಗೊತ್ತಾಗ್ಬೋದು. ಅಕ್ಕ, ನನಗೇನು ಆಶಾ ಮನೆಯವರಿಗೆ ಇವ್ರ ಲವ್ ಬಗ್ಗೆ ಗೊತ್ತಾಗಿ ಅವರೇ ಈ ಕೆಲಸ ಯಾಕೆ ಮಾಡಿರಬಾರ್ದು ಅಂತ ಡೌಟ್ ಬರ್ತಾ ಇದೆ.